ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಳೇಂದ್ರೆ, ತಿಂಡಿ ಇಷ್ಟ ಆಗ್ಲಿಲ್ವಾ? ಚೆನ್ನಾಗೇ ಇದೆ. ಮತ್ತೇನಪ್ಪ ಯೋಚನೆ? ತಟ್ಟೆ ಮುಂದೆ ಕುತ್ಕೊಂಡು ಹಾಗೆಲ್ಲ ಯೋಚನೆ ಮಾಡಬಾರ್ದು, ಸುಮ್ಮನೆ ತಿನ್ನು. ಹಾಯ್ ಎವ್ರಿಬಡಿ. ಹಾಯ್ ಹಾಯ್. ಓಹೋ, ಸರಿ ಆ ಟೈಮಿಗೆ ಬಂದ್ರಿ, ತಿಂಡಿ ಹಾಕೊಡ್ತೀನಿ, ತಿನ್ನಿರಂತೆ ಬನ್ನಿ. ಏ ತಿಂಡಿ ಎಲ್ಲ ಏನ್ ಬೇಡಮ್ಮ, ಬರೋವಾಗ್ಲೇ ಮಾಡ್ಕೊಂಡ್ ಬಂದ್ವಿ, ಬಾ ಅರ್ಜೆಂಟ್ ಆಗಿ ಬಾ ಅಂದ್ರು ಅದಕ್ಕೆ ಬಂದ್ವಿ. ಏನ್ ವಿಷಯ ಹೇಳಿದ್ರೆ? ಆಗ್ಲೇ ಕೇಳಿದ್ರಲ್ಲ ಏನ್ ಯೋಚನೆ ಮಾಡ್ತಿದ್ಯಪ್ಪ ಅಂತ. ಈಗ ಬೋಂಡ ಅಂಗಡಿ ಶುರುವಾಗೋದು ಮಧ್ಯಾಹ್ನಕ್ಕೆ, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ ಕಾಲಿನೇ ಕೂತಿರ್ಬೇಕಲ್ವಾ, ಅದಕ್ಕೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ, ಐಡಿಯಾ ಚೆನ್ನಾಗಿಲ್ವಾ? ಅಲ್ಲಪ್ಪ, ಈಗ ತಾನೇ ಬೋಂಡ ಅಂಗಡಿ ಶುರು ಮಾಡಿದ್ಯಾ, ನಿಧಾನಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡು. ತೀರಾ ಹಿಂಸೆ ತಗೊಂಡು ಕೆಲಸ ಮಾಡಬೇಡಪ್ಪ. ಬೋಂಡ ಅಂಗಡಿ ಒಂದು ಹದಕ್ಕೆ ಬರಲಿ, ಆಮೇಲೆ ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ಆಯ್ತು. ಇಲ್ಲ ಅಜ್ಜಿ, ನಾನು ದುಡಿಲೇಬೇಕು, ಸಂಪಾದನೆ ಮಾಡಲೇಬೇಕು. ಅದೆಲ್ಲ ಸರಿಯಪ್ಪ, ನಿನ್ನ ಆರೋಗ್ಯನ ನೋಡ್ಕೋಬೇಕಲ್ವಾ, ಮೂರೊತ್ತು ದುಡಿತಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ. ಹಾಗಲ್ಲ ಅತ್ತೆ, ಮಧ್ಯಾಹ್ನದವರೆಗೂ ಹೇಗೋ ಫ್ರೀನೇ ಇರ್ತೀನಲ್ಲ, ಸುಮ್ಮನೆ ಕೂತಿರೋ ಬದಲು ಹೆಚ್ಚಿಗೆ ಸಂಪಾದನೆ ಮಾಡೋಣ ಅಂತ. ಹಾಗೆ ಮಾಡಿದ್ರೆ ಆ ದಿವ್ಯನ ಮೆಚ್ಚಿಸ್ಬೋದು ಅಂತನಾ? ನೀವು ಹಾಗೇನಾದರೂ ಅಂದ್ಕೊಂಡಿದ್ರೆ ಆ ವಿಷಯನ ಮರ್ತ್ಬಿಡಿ. ಹೇಳಿದ್ರೆ ನೀವು ಕೊಪ್ಪರಿಗೆ ಚಿನ್ನ ತಂದು ಸುರಿದ್ರು ಅವಳಿಗೆ ಸಾಕಾಗಲ್ಲ ಬಿಡಿ. ಹ್ಮ್, ಹೌದು ಹೌದು, ಇವನ್ ಯೋಗ್ಯತೆಗೆ 2 ಲಕ್ಷ ದುಡ್ಡು ತೋರಿಸ್ಲಿ, ಕೊಪ್ಪರಿಗೆ ಚಿನ್ನದ ಮಾತು ಆಮೇಲೆ. ನೋಡೆ, ಯಾರನ್ನು ಕೈಲಾಗ್ದವ್ರು ಅನ್ನೋ ತರ ನಡೆಸ್ಕೋಬಾರ್ದು, ಎಲ್ರಿಗೂ ಒಂದ್ ಸಮಯ ಅಂತ ಬಂದೇ ಬರುತ್ತೆ. ಯಾರಿಗ್ ಬರುತ್ತೋ ಬಿಡುತ್ತೋ, ಇವನಿಗೆ ಬರೋ ಡೌಟ್. ಇವನ್ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೇನೆ ಈ ರೀತಿ ಆಡ್ತಾ ಇರೋದು, ಹೀಗೆ ನನ್ನನ್ನು ಬುಟ್ಟಿಗೆ ಬೀಳಿಸ್ಕೊಂಡಿತು. ಇವನ್ ಜೀವನದಲ್ಲಿ ಉದ್ದಾರ ಆಗಕ್ ಸಾಧ್ಯನೇ ಇಲ್ಲ. ದಿವ್ಯಕ್ಕ, ನೀನ್ ಸುಮ್ ಸುಮ್ನೆ ಹಾಗೆಲ್ಲ ಹೇಳ್ಸ್ಬೇಡ, ನೀನ್ ಸತ್ಯವೂ ಹಿಂಗೆ ಅಂತಿದ್ದೆ, ಆದ್ರೆ ಈಗ ನೋಡು ಸತ್ಯ ಮದ್ವೆ ಆದ್ಮೇಲೆ ಹೇಗಿದ್ದಾಳೆ. ಅವಳಿಗೇನೋ ಮದ್ವೆ ಮಾಡ್ಕೊಂಡು ಜಮ್ ಅಂತ ಇದ್ದಾಳೆ. ನೀವ್ಗಳು ನೀವಿನ್ನು ಗ್ಯಾರೇಜ್ ಅಲ್ಲೇ ಬಿದ್ದಿದ್ದೀರಾ. ನಮ್ಗೆ ಇದ್ರಲ್ಲೇ ನೆಮ್ಮದಿ ಇದೆ. ಹ್ಮ್, ನಿಮ್ ಮುಖದ ಮೇಲೆ ನೆಮ್ಮದಿ ಎದ್ದು ಕುಣಿತಾ ಇದೆ. ಹೋಗ್ರೋ, ಹೋಗಿ ಸುಮ್ಮನೆ ನಿಮ್ ಕೆಲಸ ನೋಡ್ಕೊಳ್ಳಿ, ಇವನ್ ಜೊತೆ ಇದ್ರೆ ನಿಮ್ಗೂ ಪಂಗ್ನಾಮ ಹಾಕ್ಬಿಡ್ತಾನೆ. ಅದೇನೋ ಹೇಳ್ತಾರಲ್ಲ, ಕತ್ತೆ ಬಲ್ದ ಭತ್ತದ ಗುಣವ ಅಂತ, ಹಾಗೆ ಹೋಗಿ ಹೋಗಿ ಈ ಹುಡುಗರು ನಿನ್ನ ಹತ್ರ ಮಾತಾಡ್ತಾ ಇದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ ಕಣೆ. ಅಯ್ಯಾ, ಇದ್ರದ್ ವಿಚಾರ ಬಿಡಪ್ಪ, ಹುಡುಗರನ್ನ ಅದೇನೋ ಮಾತಾಡ್ಬೇಕು ಅಂತ ಕರ್ಸಿದ್ಯಲ್ಲ, ಅದನ್ನ ಮಾತಾಡ. ಹೌದು ಬಾಬಾ, ಅದೇನು ಅಂತ ಹೇಳಿ, ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾ, ತರಕಾರಿ ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ, ನಿಮ್ಗೇನನ್ಸುತ್ತೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.